ಪ್ರತಿಯೊಬ್ಬ ತಂದೆ ತಾಯಿಯ ಒಂದು ಆತಂಕ, ಡಾಕ್ಟ್ರೆ ನಮ್ಮ ಮಗ ಏನು ತಿನ್ನಲ್ಲ ಡಾಕ್ಟ್ರೆ. ಅದು ನೋಡಿರ್ಬೇಕು ನೀವು, ಮಗುವಿನ ಕಂಕ್ಳಲ್ಲಿ ಎತ್ಕೊಂಡು ಚಂದ್ರನ ತೋರಿಸಿ ಈಗೆಲ್ಲ ಮೊಬೈಲ್ ತೋರಿಸಿ ಬಲಂತ ಮಾಡಿ ತಿನ್ನಿಸ್ತಾರೆ. ಒಬ್ಬ ಪೀಡಿಯಾಟ್ರಿಷನ್ ನೀವು ಕೇಳಿ, ಮಕ್ಕಳಿಗೆ ಹೆಂಗೆ ಊಟ ತಿನ್ನಿಸ್ಬೇಕು ಅಂದರೆ ಡಿಮ್ಯಾಂಡ್ ಫೀಡಿಂಗ್ ಅಂತ. ಯಾರು ಡಿಮ್ಯಾಂಡ್ ಮಾಡಬೇಕು? ಮಗು ಡಿಮ್ಯಾಂಡ್ ಮಾಡಬೇಕು, ಅಮ್ಮ ಅಲ್ಲ ಅಜ್ಜಿ ಅಲ್ಲ ಡಿಮ್ಯಾಂಡ್ ಮಾಡೋದು. ಮತ್ತು ಮಗು ಯಾಕೆ ಡಿಮ್ಯಾಂಡ್ ಮಾಡಲ್ಲ ಅಂದರೆ, ನಿಮಗೆ ಭಾಳ ಸರಳ ಆನ್ಸರ್ ಕೊಡ್ತೀನಿ ನಾನು. ನಿಮ್ಮ ಊಟ ಅಂದರೆ ಬರೀ ಅನ್ನ, ಚಪಾತಿ, ಮುದ್ದೆ, ಸೊಪ್ಪು, ತರಕಾರಿ, ಹಣ್ಣಲ್ಲ, ತಿನ್ನುವುದು ಎಲ್ಲವನ್ನೂ ಆಹಾರ. ಮಕ್ಕಳಿಗೆ ಅನ್ನೆಸರಿ ಚಾಕ್ಲೇಟ್ ಕೊಡ್ತೀರಿ, ತಾತವನ್ನು ಕೊಡಿಸ್ತಾನೆ, ಮಾಮಾವನ್ನು ಕೊಡಿಸ್ತಾನೆ, ಸ್ವೀಟ್ಗಳು ತಿಂತವೆ. ಬ್ರೈನ್ನೊಳಗೊಂದು ಸೆಂಟ್ರ್ ಇದೆ, ಸೆಟೈಟಿ ಸೆಂಟ್ರ್ ಅಂತೀವಿ ನಾವು, ಸ್ಯಾಟಿಸ್ಫ್ಯಾಕ್ಷನ್ ಸೆಂಟ್ರ್ ಅಂತೀವಿ. ನಿಮ್ಮ ಮಗು ತುಂಬ ಚಾಕ್ಲೇಟು, ಐಸ್ ಕ್ರೀಮು, ಸ್ವೀಟ್ಸ್ ತಿಂದರೆ ಅದು ಬ್ಲಡ್ನೊಳಗೆ ಶುಗರ್ ಜಾಸ್ತಿ ಆದಾಗ ಬ್ರೈನು ಸಾಕು ಅಂತ ಮಗುಗೆ ಹೇಳುತ್ತೆ, ಇನ್ನೇನು ತಿನ್ನಬೇಡ ಅಂತ. ಆದ್ದರಿಂದ ನಿಮ್ಮ ಮಕ್ಕಳು ಊಟ ಮಾಡೋದಿಲ್ಲ. ನಿಮ್ಮ ಮಕ್ಕಳು ಅವಾಗ ಹಸಿದು ಊಟ ಕೇಳಬೇಕು ಅಂದರೆ ನಿಮ್ಮ ಮಕ್ಕಳಿಗೆ ಹೆಚ್ಚು ಚಾಕ್ಲೇಟು, ಸ್ವೀಟ್ಸ್ ಕೊಡಬೇಡಿ. ಮೂರು ದಿನ ಮಗು ತಿನ್ನಲಿಲ್ಲ ಅಂತ ಬಲಂತ ಮಾಡಬೇಡಿ, ಹೊಡಿಬೇಡಿ, ಬಲಂತ ಮಾಡಬೇಡಿ, ಸುಮ್ಮನೆ ಬಿಡಿ. ಮಗು ತನಗೇವು ಬೇಕು ಅವಾಗ ಕೇಳುತ್ತೆ, ಆಗ ಕೊಡಿ. ಇದು ಭಾಳ ಇಂಪಾರ್ಟೆಂಟು. ನಮ್ಮ ಹತ್ರ ಬಂದುಬಿಟ್ಟು ಏನಾದರೂ ಟಾನಿಕ್ ಕೊಡಿ ಡಾಕ್ಟ್ರೆ, ಅದು ಇದು ಹೇಳ್ತೀರಿ. ಬಟ್ ಎಲ್ಲ ಮಕ್ಕಳಿಗೂ 2 ವರ್ಷ ಆದ ನಂತರ ಪ್ರತಿ ಮಕ್ಕಳಿಗೆ 6 ತಿಂಗಳಿಗೆ ಒಂದು ಸಾರಿ ಡಿವರ್ಮಿಂಗ್ ಅಂದರೆ ಜಠರದಲ್ಲಿ ಕರಳಿನಲ್ಲಿ 6 ಥರ ಹುಳ ಇರ್ತವೆ, ಅದಕ್ಕೆ ಆಲ್ಬೆಂಡಸೋಲ್ ಮಾತ್ರೆ ಕೊಡಬೇಕು. ಇವತ್ತು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಆ ಮಕ್ಕಳಿಗೆ ಉಚಿತವಾಗಿ ಕೊಡ್ತಾರೆ. ಯಾಕಂದರೆ ಡಾಕ್ಟರ್ ಶಂಕರ್ ನಾಯಕ್ ಅವರು ಹೆಲ್ತ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗೆ ನಾನೇ ಅನೇಕ ಶಾಲೆಗಳಲ್ಲಿ ಮಕ್ಕಳಿಗೆ ಎಷ್ಟು ಮುಖ್ಯ ಈ ಡಿವರ್ಮಿಂಗ್ ಮಾಡೋದು ಅಥವಾ ಈ ಜಂತುಳ ಕಿರ್ಮೆ ಹುಳುಗಳಿಗೆ ಔಷಧಿ ಕೊಡೋದು ಅಂತ ಹೇಳಿದೆ. ಇವತ್ತು ಸರ್ಕಾರದಲ್ಲಿ ಫ್ರೀ ಕೊಡ್ತಾರೆ. ಸೊ ಅದರಿಂದ ದಯವಿಟ್ಟು ಪ್ರತಿ ತಂದೆ ತಾಯಿಯ ಒಂದು ಆತಂಕ, ನನ್ನ ಮಗು ಊಟ ತಿನ್ನಲ್ಲ, ಅದು ತಿಂದಷ್ಟು ಕೊಡಿ, ಕರೆಕ್ಟಾಗಿ ಕೊಡಿ. ಏನು ಬೇಕಾದ್ರೆ 2 ವರ್ಷ ಆದ ಮಕ್ಕಳು ನಂತರ ನಿಮ್ಮ ತಂದೆ ತಾಯಿಗಳು ಏನು ತಿಂತಾರೋ ಅದಷ್ಟು ಫುಡ್ಡನ್ನು ಮಕ್ಕಳು ತಿನ್ನಬಹುದು.